ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ. ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ. ಟೈಮ್ ಬಂದು 7:00 ಆಗೈತಿ. 8:10 ಅಷ್ಟೇ ಬಾಕಿರೋದು 7:00 ಆಗಿ. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೀನಿ. ಅಂದ್ರೆ ಲೇಟ್ ಆಗ್ತೈತಿ ಮಾರ್ನಿಂಗ್, ಸ್ಕೂಲ್ ಈಗ ಹೊಸ ಟೈಮ್ನಾಗ ಗಡ್ಬಡ ಇರುತ್ತಲ್ಲ. ಸೊ ಹಂಗಾಗಿ ಇವತ್ತು ಎದ್ ಕೂಡಲೇ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ. ಈಗ ಅರಿವಿಗ ನಾಷ್ಟ ಅರಿಡಕ್ ಅಂತಿದ್ದೆ. ಈಗ ರೊಟ್ಟಿ ಮಾಡಕ್ ಅಂತೇಳಿ ಜೀಗಿ ಹಾಕಕ್ಕ ನೀರ್ ಕಾಯಕ್ ಇಟ್ಟಿನಿ. ಇಲ್ಲಿ ಗಂಜಿನೂ ಆರಕ್ ಇಟ್ಟಿನಿ ಅರಿವಿನಾಗ. ಸೊ ಅವನು ಟಾಯ್ಲೆಟ್ಗೇನ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡ್ಬೇಕು. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಕ ಬೆಂಡೆಕಾಯಿನ ಹುರಿದು ಇಟ್ಕೊಂಡಿನಿ. ಇದು ಬೆಂಡೆಕಾಯಿ ಪಲ್ಯಕ ಉಳ್ಳಾಗಡ್ಡಿನೂ ಕಟ್ ಮಾಡಿ ಕೊಟ್ಟಾರ ಹಸ್ಬೆಂಡ್. ಮೇಲೆ ಸ್ವಲ್ಪ ಯೋಗ ವಾಕಿಂಗ್ ಅದು ಮಾಡ್ಬರಕ ಅಂತೇಳಿ ಟೆರೆಸ್ ಮ್ಯಾಗ ಹೋಗ್ಯಾರ. ಅನಿತನು ಎಬ್ಸಿನಿ ಇನ್ನು 7:00. ಸೊ ಇನ್ನು ಸ್ವಲ್ಪ ಮಮ್ಮಿ ಇನ್ನೊಂದು 5 ನಿಮಿಷ ಅಂತೇಳಿ ಮಲ್ಕೊಂಡಕ್ ಅಂತಾಳ. ಇನ್ನು ಹೊರಗೆ ರಂಗೋಲಿ ಹಾಕಿಲ್ಲ, ಅಕ್ಕಿನ ಹಾಕ್ತಾಳ. ಈಗ ಅರವಿಂದ್ಗ ನಾಷ್ಟ ಮಾಡಿಸ್ಬೇಕು, ಗಂಜಿ ಕುಡಿಸ್ಬೇಕು. ಇನ್ನು ಕರೆಕ್ಟ್ 15 ನಿಮಿಷ ಅಷ್ಟೇ ಐತಿ ಆಟೋ ಬರಕ್ ಟೈಮಿಂಗ್. ಆಯ್ತು ಅರವಿಂದ ಜಲ್ದಿ ಬಾ, ಟೈಮ್ ಆಯ್ತು. ಸೊ ಬರ್ರಿ, ಇವತ್ತಿನ ಡೇ ಬ್ಲಾಗ್ ಹೆಂಗ್ ಹೋಗುತ್ತಾ ಏನು ಅಂತೇಳಿ ನೋಡೋಣ ಅಂತ. ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ನಿಮ್ಸ್ದೇ ಶೇರ್ ಮಾಡ್ಬೇಕ ಟ್ರೈ ಮಾಡ್ತೀನಿ ಅಂತ. ಈಗ ನೋಡ್ರಿ, ಎಮ್ಮಿ ಎಮ್ಮಿ ಆಗಿರುವಂತಹ ನಾಷ್ಟ ರೆಡಿ ಆಗೈತೆ. ನಮ್ದು ಬಿಸಿ ಬಿಸಿ ಆಗಿರುವಂತಹ ಮಸಾಲಾ ರೈಸ್ ಮಾಡೈತಿ ಇವತ್ತು. ಕೊಬ್ಬರಿ ಎಲ್ಲ ಹಾಕಿ ಮಸಾಲಾ ಎಲ್ಲ ಫ್ರೈ ಮಾಡಿಬಿಟ್ಟು ಸಖತ್ತಾಗೈತಿ ಇವತ್ತಿನ ಬ್ರೇಕ್ಫಾಸ್ಟ್ ಅಂತ. ಬಟಾಣಿ ಕಾಳು ಒಂದು ಹಾಕಬೇಕಿತ್ತು, ಬಟ್ ನೈಟ್ ನೆನೆಸಿಡೋದು ಮರ್ತೋಗ್ಬಿಟ್ಟೆ. ಸೊ ಹಂಗಾಗಿ ಬಟಾಣಿ ಕಾಳು ಹಾಕಬಾರ್ದ, ಹಂಗ ಮಾಡೈತಿ ನೋಡ್ರಿ ಮಸಾಲಾ ರೈಸ್. ಈ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿಲ್ಲ ಒಂದ್ ಟೈಮನು, ಸೆಕೆಂಡ್ ಚಾನಲ್ದಾಗೂ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಮತ್ತೆ ಈ ಚಾನಲ್ದಾಗೂ ಶೇರ್ ಮಾಡಕ್ಕಾಗಿಲ್ಲ. ಒಂದ್ ಟೈಮ್ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂತೀನಿ. ಸೊ ಈಗ ಪ್ಲೇಟ್ಗೆ ಆರಿಟ್ಟೆ ಅರವಿನಾಗ. ಓಕೆ ಫ್ರೆಂಡ್ಸ್, ನೋಡ್ರಿ ರೊಟ್ಟಿ ಮಾಡಕ್ಕ ಜಿಗೆ ಹಾಕಿನಿ. ಇನ್ನು ಅರವಿನ ಸ್ಕೂಲಿಗೆ ಹೋಗಿಲ್ಲ, ಇದಕ್ಕೆ ಒಗ್ಗರಣೆ ಕೊಟ್ಬಿಡ್ತೀನಿ. ಟೊಮೆಟೋನು ಒಂದು ಕಟ್ ಮಾಡಿಲ್ಲ. ಬೆಂಡಿಗೆ ಪಲ್ಯಕ್ಕೆ ಟೊಮೆಟೋನು ಹಾಕೋದು ಬೇಡ ಅಂತೇಳಿ ಹಸ್ಬೆಂಡ್ನ ಕೇಳಿ ಹಾಕಬೇಕು. ಇನ್ನು ಅರವಿಂದ್ಗ ಒಂದ ಪ್ಲೇಟ್ ಆರಿಸಿಟ್ಟಿನಿ, ಸ್ಕೂಲಿಗೆ ಆರಿಸಿಟ್ಟಿಲ್ಲ. ಕೇಳ್ಬೇಕು ಅರವಿಂದ್, ಅರವಿಂದ್ ಸ್ಕೂಲಿಗೆ ಹಾಕ್ಲೇ ಪಲಾವ್ ಮಸಾಲಾ ರೈಸ್ ತಿನ್ ಬರ್ತೀ? ಹಾ ಬನ್ನಿ ತಿಂತಿ. ನೋಡ್ರಿ ಅರವಿಂದ್ಗ ಸ್ಕೂಲಿಗೆ ಡಬ್ಬಿ ಹಾಕಿ ಕಳ್ಸಿ ಹೊಟ್ಟ ತಿಂದು ಬರಂಗಿಲ್ಲ. ಇಲ್ಲೇ ಇದು ಹೊಟ್ಟೆ ತುಂಬ ತಿಂದು ಕಳ್ಸಿರ್ತೀವಿ. ಸ್ಕೂಲಿಗೆ ಫ್ರೂಟ್ಸ್ ಹಾಕಿದ್ರಾಯ್ತು. ಬರ್ಬೇಕು ಕುಡಿಬೇಕು, ಟೈಮ್ ಆಗೈತಿ. ಇನ್ನ ನಾಷ್ಟ ಮಾಡಿಸ್ಬೇಕು ಅರವಿಂದ್. ಹಿಂಗ್ ಮಾಡಿದ್ರೆ ಹೆಂಗಪ್ಪ ನೀನು? ಈಗ ನೋಡ್ರಿ ಹಸ್ಬೆಂಡ್ ಯೋಗ ಮುಗಿಸ್ಕೊಂಡ್ ಬಂದ್ರ ಏನ್ ಮಾಡಕತ್ತರಿ? ಹೌದು ಒಂದು ದನ ಇಲ್ಲ. ತಿಂದ್ ಬರಕ್ ಏನ್ ದಾಡ ಆಗತ್ತೋ ಏನೋ, ಬಾಸ್ ಬಂದಂಗ ಆಗತ್ತೋ. ಮತ್ ನೋಡಿದ್ರ ಆರ್ಸ್ ಹಾಕಿರ್ತೀನಿ, ಮತ್ ಸುಡು ಸುಡದ್ರ ತುಂಬ ಕಳ್ಸಂಗಿಲ್ಲ, ಹಿಂಗತೆ ಆಗತ್ತ ಅಂತೇಳಿ ಅರೀಶ್ ಹಾಕಿದ್ರು ಹಿಂಗತೆ ಮಾಡ್ತಾನ. ಟಿಫನ್ ಬಾಕ್ಸ್ದಾಗ ಟೆಸ್ಟ್ ಹಾಕಿದ್ದಿಲ್ಲ, ರೊಟ್ಟಿ ಕಟ್ ಕೊಟ್ರ ನಾವು ಊಟ ಮಾಡ್ತಿದ್ದಿಲ್ಲ. ನಾವು ಉಂಡು ಬರ್ತಿದೀವ? ಇಲ್ಲ ನಾವು ಊಟ ಮಾಡ್ತಿದ್ದ, ನಾವು ಅರಿವೆ ಕಟ್ಕೊಂಡು ಹೋದ ಊಟ ಗೊತ್ತಾನು. ಇವನು ನಿಂಚಿನ ಕಲ್ತಾನ ನೋಡು. ರೊಟ್ಟಿ ಕಳ್ಸಿದ್ರು ಹಂಗ ಮಾಡ್ತಾನ, ಚಪಾತಿ ಕಳ್ಸಿದ್ರ ಹಂಗ ಮಾಡ್ತಾನ, ರೈಸ್ ಐಟಮ್ ಕಳ್ಸಿದ್ರ ಹಂಗ ಮಾಡ್ತಾನ, ಒಂದ್ ಇಡ್ಲಿ ಇಡ್ಲಿ ಕಳ್ಸಿದ್ರ ಹಂಗ ಮಾಡ್ತಾನ, ಏನ್ ಐಟಮ್ ಕಳ್ದ್ರ ಹಂಗ ತರ್ತಾನ ನೋಡು. ಅವ್ರು ತಿಂದ್ ಬರಂಗಿಲ್ಲ. ಸ್ಕೂಲ್ ಡಬ್ಬಿ ಯಾಕೆ ಕಳ್ಸಿದ್ದು? ಗಂಜಿ ಯಾಕೆ ಕಳ್ಸಿ ನೋಡಿದೆ? ಅದು ಅದನ್ನು ಕುಡಿಲಾರ್ದ ಹಂಗ ತರ್ತಾನ. ಓಕೆ ಫ್ರೆಂಡ್ಸ್, ಈಗ ಅರವಿಂದ ಸ್ಕೂಲ್ಗೆ ಕಳ್ಸಿದ್ದು. ಅವ್ನು ಕಳ್ಸಿಲ್ಲ ನೋಡಿ, ಪಲ್ಯಕ್ಕೆ ಒಗ್ಗರಣೆ ಹಾಕಿದೆ. ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು. ರೊಟ್ಟಿ ಉಪ್ಪು ಮಾಡ್ಕೊಂಡು ರೊಟ್ಟಿ ಮಾಡ್ತೀನಿ. ಈಗ ನೋಡ್ರಿ ಅನ್ವಿತ ರಂಗೋಲಿ ಹಾಕತ್ತಾಳ, ಎದ್ದು ಹಾಸ್ಗೆ ಮಡಚಿ. ಯಾವ ತರ ರಂಗೋಲಿ ಹಾಕ್ತಾಳೆ ಅನ್ನೋ ಗೊತ್ತಿಲ್ಲ ಇವತ್ತ. ಯಾವ ಟೈಪ್ ಹಾಕಂತ ಅನ್ವಿತ? ಫ್ಲವರ್ ರಂಗೋಲಿ ಹಾಕಂತಿ. ಬಾಗ್ಲಿಗೆ ಅರ್ಶನ ಕುಂಕುಮ ಹಚ್ಚು, ಹಾಕಿ ನೋಡ್ ಡಬ್ಬಿಗೆ. ಹಸ್ಬೆಂಡ್ ಇಲ್ಲೇ
ಫೋನ್ ಮಾಡಾಕತ್ತಾರ ತಮ್ಮ ಇನ್ನು ಮಲ್ಕೊಂಡಾನ, ಅವನು ಎದ್ದ ಆಮೇಲೆ ರೆಡಿ ಆಗಿ ಕಾಲೇಜ್ ಹೋಗ್ತಾನ. ಹಿಂಗತ್ತೆ ಬಿಡ್ಸಣ ನೋಡ್ರಿ ರಂಗೋಲಿ ಅನ್ವಿತ ಹೆಂಗೈತೆ ಅಂತ ಹೇಳ್ರಿ. ಓಕೆ ಫ್ರೆಂಡ್ಸ್, ಈಗ ಅನ್ವಿತನ್ ಲಂಚ್ ಬಾಕ್ಸ್ಗೆ ರೊಟ್ಟಿ ಮಾಡಿದ್ದಾಯ್ತು. ಓಕೆ ಫ್ರೆಂಡ್ಸ್, ಈಗ ಲಂಚ್ ಬಾಕ್ಸ್ ಅನ್ನು ರೆಡಿ ಮಾಡಿದ್ದಾಯ್ತು ಅನ್ವಿತಾಗ. ಮತ್ತ ನೀರ್ನ ಕಾಯಕಿದ್ದೆ, ನೀರ್ನ ಕಾದವು, ಸ್ನಾನಕ್ಕೆ ಹೋಗ್ಯಾಳಕ್ಕೆ ಬಂದು ಈಗ ನಾಷ್ಟ ಮಾಡ್ತಾರ. ನಾಷ್ಟಕ್ಕೂ ಆ ರೊಟ್ಟಿನ ಇಲ್ಲ ಅನ್ವಿತಾಗ ಈಗ. ಸೊ ಆಕಿ ನಾಷ್ಟ ಅದು ಮಾಡಿಂದ ರೆಡಿ ಆಗಿಂದ ಸ್ಕೂಲ್ ಬಸ್ಗೆ ಹೋಗಿ ಡ್ರಾಪ್ ಮಾಡಿ ಬರ್ತೀನಿ. ಆ ನಂತರ ಈಗ ಎಡಿಟಿಂಗ್ ಮಾಡ್ಕೊಂತೀನಿ. ನೀನು ಎಡಿಟ್ ಮಾಡೋಕ್ಕಾಗಲೇ ಇಲ್ಲ, ಫುಲ್ ನಿದ್ದೆ ಬಂದಂಗಾಯ್ತು. ಶಾಪಿಂಗ್ ಅದು ಮಾಡ್ಕೊಂಡು ಬಂದಿಂದ ಊಟ ಅದು ಮಾಡಿದ್ವಿ, ಕಿಚನ್ ಕ್ಲೀನಿಂಗು ಬಾಂಡೆ. ಸೊ ಲೇಟ್ ಆಗಿಬಿಡ್ತು, ಎಡಿಟ್ ಮಾಡೋಕ್ಕಾಗಲೇ ಇಲ್ಲ. ಎಡಿಟ್ ಮಾಡಬೇಕು ಅಂತೇಳಿ ಕುಂತ ಟೈಮು 11:30 ಹಿಂಗಾಯ್ತು. ಕಣ್ ಜಗ್ಗಕ್ಕೆ ಸ್ಟಾರ್ಟ್ ಅದು ಎಡಿಟ್ ಮಾಡೋಕೆ ಪಟ್ಟ ಮಟ್ಟ ಆಗಲಿಲ್ಲ. ಮುಂಜಾನೆ ಮಾಡಿದ್ರಾಯ್ತು ಅಂತೇಳಿ ಅಷ್ಟ ಬಿಟ್ಟು ನಿನ್ನೆ ಅಂದ್ಕೊಂಡೆ. ಸೊ ಈಗ ಎಡಿಟ್ ಮಾಡಬೇಕು. ಇವತ್ತು ನಿನ್ನೆದು ಮತ್ತು ಇವತ್ತಿಂದು ಎರಡು ಎಡಿಟಿಂಗ್ ಮಾಡ್ಕೋಬೇಕು. ಟೋಟಲ್ ಇವತ್ತು ಎರಡು ಬಿಡಿ ಎಡಿಟ್ ಆಗಬೇಕು. ಈಗ ಮಾರ್ನಿಂಗ್ ಒಂದು ಮಾಡ್ತೀನಿ, ನೈಟ್ ಒಂದು ಮಾಡ್ಕೊತೀನಿ, ಮಧ್ಯದಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕಟ್ಟಿಂಗ್ ಅದು ಮಾಡ್ಕೊತೀನಿ. ಸೊ ಓಕೆ, ನಾನು ಈಗ ಫಸ್ಟು ಗಂಜಿ ಕುಡ್ತೀನಿ. ಅದಕ್ಕೆ ಹೊಸ ಹಾಕೊಂಡೈತಿ, ಇನ್ನು ಶಾರ್ಟ್ ಟಿಫಿನ್ ಒಂದು ಹಾಕಿಲ್ಲ. ಬಾಕ್ಸ್ ತೊಳೆದು ಶಾರ್ಟ್ ಟಿಫಿನ್ ಒಂದು ಹಾಕ್ತೀನಿ. ರೊಟ್ಟಿ ಫುಲ್ ಇನ್ನೂ ಮಾಡಿಲ್ಲ, ಅಲ್ಲಿ ತಂದು ಕೊಡ್ತ ಕಷ್ಟ. ಲಂಚ್ ಬಾಕ್ಸ್ಗೆ ಎರಡು ರೊಟ್ಟಿ ಮಾಡಿ ಬದಲಿಗೆ ಹಾಕಿನಿ. ಅಲ್ಲಿತನ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿ ಬಂದಾದ್ಮೇಗ ಎಡಿಟಿಂಗ್ ಮಾಡ್ಕೊಂಡು ಆನಂತರ ರೊಟ್ಟಿ ಮಾಡ್ತೀನಿ. ನೋಡೋಣ ಎಷ್ಟು ಎಷ್ಟು ಗಂಟೆಗೆಲ್ಲ ಆಗುತ್ತೀನಿ ಇವತ್ತು. ಇಲ್ಲಿ ನೋಡ್ರಿ ಅನ್ವಿತ ಈಗ ನಾಷ್ಟ ಮಾಡೋದ್ ಬಿಟ್ಟು ಸೋಫಾ ಎಲ್ಲ ಕಿತ್ತುಕೊಂಡು ಕುಂತಾಳ. ನಿನ್ನೆ ಕ್ಲೀನ್ ಮಾಡಿ ಅನ್ವಿತ, ಮತ್ತೆ ಯಾಕೆ ಕೇಳಕ್ ಹೋದಿ? ಸ್ಕೂಲ್ಗೆ ಇನ್ 15 ನಿಮಿಷ ಅಷ್ಟ ಐತಿ, ನಾಷ್ಟ ಮಾಡ್ಬೇಕು ಇನ್ನು. ನೀನು ಇದು ಮಾಡೋದೇ, ನಿನಗ ಮಾಡೋದ್ ಬಿಡ್ತಿ, ಮಾಡ್ಬಿಡೋದ್ ಮಾಡ್ಲಾಗ ಮಾಡಕ್ ಹೋಗ್ತೀವ ನೀನು. ಹಾ, ಸೋಫಾ ನೀಟ್ ಮಾಡ ಅನ್ವಿತ ಅಂತ ಹೇಳಿನಿ, ನಾಷ್ಟ ಮಾಡ್ದ ಅಂತ ಅಂದಿನಿ. ಬಿಡೋದ ಈಗ ಹಿಂಗ ನೋಡ್, ನೀನು ಮಾಡೋದ್ ಮಾಡಂಗಿಲ್ಲ. ಓಕೆ ಫ್ರೆಂಡ್ಸ್, ಈಗ ಅನ್ವಿತ ಸ್ಕೂಲ್ಗೆ ಕಳ್ಸ್ಬಿಟ್ಟು ಬಂದೆ ನೋಡ್ರಿ. ನಾನು ಪ್ರೈಸ್ ಹುಡುಗ ತಮ್ಮನು ಕಾಲೇಜ್ ಹೋಗಿದ್ದ, ಮೊದಲು ತಮ್ಮನ್ನ ಕಳ್ಸ್ಬಿಟ್ಟು ಬರ್ತಿದ್ದ ಅನ್ವಿತನ ಸ್ಕೂಲ್ಗೆ. ಸೊ ಇವಾಗ ನನಗ್ ಪಾಳೆ ಬಿದ್ದೈತಿ ಅನ್ವಿತನ ದಿನ ಸ್ಕೂಲ್ ಬಸ್ಗೆ ಕಳ್ಸ್ಬಿಟ್ಟು ಬರೋದು. ಅಂದ್ರೆ ಇವಾಗ ತಮ್ಮನ ಕಾಲೇಜು ಅನ್ವಿತನ ಸ್ಕೂಲ್ ಟೈಮಿಂಗ್ ಅನ್ನ ಒಂದು ಕಾಲೇಜ್ ಐತಿ. ಸೊ ಹಂಗಾಗಿ ಅವಾಗ ಕಳಿಸಿ ಬರಕ್ ಆಗವಲ್ದು, ಈಗ ನಾನು ಕಳಿಸಿ ಬರೋದಾಗೈತೆ. ನೋಡ್ರಿ ಈಗ ಸ್ವಲ್ಪ ಯೋಗ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದಿನಿ. ಈಗ 3 ದಿನ ಆಯ್ತು ಮತ್ತೆ ಯೋಗ ಮಾಡೇ ಇಲ್ಲ. ದಿನ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿನಿ, 4 ದಿನ ಮಾಡಿದೆ ಕಂಟಿನ್ಯೂಸ್ ಆಗಿ, ಮತ್ತೆ 3 ದಿನ ಆಯ್ತು ನೋಡ್ರಿ ಮಾಡಕ್ಕೆ ಆಗಲಿಲ್ಲ. ಸೊ ದಿನ ಹಿಂಗ ಆದ್ರೆ ಅದು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು 1/2 ಅವರ್ ಯೋಗ ವಾಕಿಂಗ್ ಮಾಡಿ ಹೋಗೋಣ ಅಂಥೇಳಿ ಬಂದೇನಿ. ಅನಿತನ ಸ್ಕೂಲ್ ಕಳ್ಸ್ಬಿಟ್ಟು ಬಂದಾದ್ಮ್ಯಾಗ ಎಡಿಟಿಂಗ್ ಮಾಡಬೇಕು ಅಂತೇಳಿ ಅಂದ್ಕೊಂಡೆ, ಹಿಂಗಾಗ್ತೈತೆ ನೋಡ್ರಿ. ಯೋಗ ಮಾಡಿ ಆನಂತರ ಎಡಿಟಿಂಗ್ ಮಾಡ್ಕೊತೀನಿ. ಸೊ ಆಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಓಕೆ ಫ್ರೆಂಡ್ಸ್, ಒಂದು 1/2 ಅವರ್ ಯೋಗ ಮಾಡ್ಕೊಂಡು ಬಂದು ಮನೆಯೆಲ್ಲ ಹತ್ತಿಟ್ಕೊಂಡೆ. ಎಲ್ಲ ಗಜಿಬಿಜಿ ಅಲ್ಲಿಂದ ಅಲ್ಲೇ ಬಿದ್ದಿದ್ದು ಎಲ್ಲ ಐಟಮ್ಸ್ ನೀಟಿಟ್ಕೊಂಡು ಸ್ವಲ್ಪ ಮೆಟ್ಲನ್ನು ಕಸ ಗುಡಿಸಿದ್ದಿಲ್ಲ. ಸೊ ಮೆಟ್ಲೆಲ್ಲ ಕಸ ಗುಡಿಸ್ಕೊಂಡು ಸ್ವಲ್ಪ ಎಲ್ಲ ಒರೆಸ್ಕೊಂಡು, ಸೊ ಈಗ ಬಟ್ಟೆ ನೆನೆಸಿಡಬೇಕು. ಬಟ್ಟೆಗಳ ಬಂದು ತೊಳೆಯವು ಹಸ್ಬೆಂಡ್ದು. ಸೊ ನೆನೆಸಿಟ್ಟು ಎಡಿಟ್ ಮಾಡಕ್ಕೆ ಕುಂದ್ಬಿಡ್ತೇನೆ. ಓಕೆ ಫ್ರೆಂಡ್ಸ್, ಈಗ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ. ಎಲ್ಲರಿಗೂ ಗುಡ್ ಈವ್ನಿಂಗ್. ಬೆಳಗ್ಗೆ ಬ್ಲಾಗ್ ಮಾಡೋದಕ್ಕೆ ಮತ್ತೆ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ, ಎಡಿಟಿಂಗ್ ಮಾಡೋಕ್ಕಂದಿದ್ದೆ. ಫೋನ್ ಕಾಲ್ಸ್ ಬಂದವು, ಸೊ ಫೋನ್ನೇ ಮಾತಾಡ್ಕೊಂತ ಕೂತೆ. ಮತ್ತು ಹಂಗೆ ಟೈಮ್ ಹೋಗ್ಬಿಡ್ತು, ಮತ್ತು ಅರುಣ ಸ್ಕೂಲಿಂದ ಬರೋ ಟೈಮ್ ಆಯಿತು, ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಟೈಮ್ ಒಂದು ಆಗಿಬಿಟ್ಟಿತ್ತಲ್ಲ, ಇನ್ನೂ ರೊಟ್ಟಿ ಮಾಡೋದಿತ್ತು. ಮತ್ತು ಅರುಣ್ ಸ್ಕೂಲಿಂದ ಬಂದಿಂದ ಅವನು ಮುಟ್ಕಿಬೇಕಂತ ಕೇಳಿದೆ, ಮುಟ್ಕಿ ಮಾಡಿಕೊಟ್ಟೆ. ಆಮೇಲೆ ನಂದು ಊಟ ಬಟ್ಟೆ ತೊಳೆಯೋದು, ಸೊ ಇಷ್ಟೆಲ್ಲ ಆಯಿತು ನೋಡ್ರಿ. ಈಗ ಈವ್ನಿಂಗ್ ಆಗೈತಿ, ಮತ್ತು ಶೇಂಗಾ ಚಟ್ನಿ ಗುರಳ್ ಚಟ್ನಿನೂ ಮಾಡ್ಕೊಂಡಿನಿ. ಅವನೀಗ ಡಬ್ಬಿಗೆ ಹಾಕಬೇಕು, ಫುಲ್ಲು ಸ್ವಲ್ಪ ಮುಟ್ಟಿಗದ ಹಾಕಿಟ್ಟಿದ್ದೆ ಹಾರಲಿ ಅಂತೇಳಿ. ಸೊ ಹರ್ಯಾವು ಈಗ ಇವನಾಗ ಗಾಜಿನ ಕಂಟೈನರ್ಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಈಗ ಸ್ವಲ್ಪ ಮಾರ್ಕೆಟ್ಗೂ ಹೋಗಬೇಕು, ನಾಳೆ ಅಮಾವಾಸ್ಯೆ ಐತಿ, ದುರ್ಗಾದೇವಿಗೆ ನಿಂಬೆಹಣ್ಣು ಪೂಜೆ ಮಾಡ್ತೀನಲ್ಲ. ಸೊ ನಿಂಬೆಹಣ್ಣು
ಬಾಳೆ ಅನ್ನೋದೆಲ್ಲ ತಗೊಂಡ್ಬರ್ಬೇಕು. ಹಾಗೆ ನಾಳೆ ಅಮಾವಾಸ್ಯ ಇರೋದ್ರಿಂದ ಎರಡೆರಡು ದೇವಸ್ಥಾನಕ್ಕೆ ಹೋಗೋದೈತಿ, ಮತ್ತೆ ನಾಳೆ ಕುಂಕುಮಾರ್ಚನೆ ಮಾಡಿಸೋದೈತಿ. ಸೊ ಭಾಳ ಅಂದ್ರೆ ಭಾಳ ಕೆಲಸ ಅದಾವು ನಾಳೆ. ನಾಳೆ ಡೇ ಹೆಂಗ್ ಹೋಗುತ್ತೆ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಅಂತ ಹೇಳ್ಬೋದು. ಒಂದು ಕ್ಷಣ ಆದ್ರೂ ರೆಸ್ಟ್ ಮಾಡಕ್ ಟೈಮ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋ ನಾಳೆ ಏನೇನ್ ಆಗ್ತೈತಿ ಅಂತೇಳಿ. ನೋಡ್ರಿ ಫ್ರೆಂಡ್ಸ್, ಇದು ಅಗಸಿ ಚಟ್ನಿ, ಇದು ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ ಮಾತ್ರ ಸಖತ್ತಾಗಿ ಟೇಸ್ಟ್ ಆಗೈತಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಿದ್ರ ಆಹಾ ಏನ್ ಸಖತ್ತಾಗಿರುತ್ತೆ ಅಂತೀರ, ಟೇಸ್ಟ್ ಸೂಪರ್ ಆಗಿರುತ್ತೆ. ಸ್ವಲ್ಪ ಉಂಡೆ ಉಂಡೆ ತರ ಆಗೈತಿ, ಅದಕ್ಕೆ ಒಡ್ಯಾಕಂತೀನಿ. ನೋಡ್ರಿ ಇನ್ನ ಬಾಂಡೆ ತೊಳೆದಿಲ್ಲ, ಸೊ ಇವಿಷ್ಟು ಈಗ ಬಾಂಡೆ ತೊಳ್ಕೊಂತೀನಿ. ಈಗ ನೈಟ್ ಅಡಿಗೆನೂ ಮಾಡೋದೇನಿಲ್ಲ, ಅನ್ನ ಸಾಂಬಾರ್ ರೊಟ್ಟಿ ಪಲ್ಯ ಎಲ್ಲ ಐತಿ. ಸೊ ಅಡಿಗೆ ಮಾಡೋದೆಲ್ಲ ಏನಿಲ್ಲ, ಬಾಂಡೆ ತೊಳ್ಕೊಂಡು ಆಮ್ಯಾಗ ನಿಮ್ಗೆ ಸಿಗ್ತೀನಂತ. ಸೊ ಓಕೆ ಫ್ರೆಂಡ್ಸ್, ಈಗ ಮಾರ್ಕೆಟ್ಗೆ ಹೊಂಟೇವಿ ನಾನು ಮತ್ತೆ ಹಸ್ಬೆಂಡ್. ಸೊ ಹಸ್ಬೆಂಡ್ನೂ ಈಗ ಬಂದರು, ಅಮಿತ ನೋಡ್ರಿ ಏನೋ ಪೇಂಟಿಂಗ್ ಮಾಡಕತ್ತಲ್ಲ. ಸೊ ಅಕ್ಕಿನ ಮಾರ್ಕೆಟ್ ಕರ್ಕೊಂಡು ಹೋಗ್ಬೇಕು, ಬಾ ಅಂದ್ರೆ ಏನಾದರೂ ಕುಂತಾಳ. ಗುಂಡ ಏನ್ ಮಾಡವ ಇನ್ನ ಅಭ್ಯಾಸ ಓದುದು ಬರೆಯುದು ಒಳ ಬರುತ್ತಲ್ಲ ಎಲ್ಲ ಮುಗಿದಿರ್ಬೇಕು ನೋಡು. ಬಡಬಡ ಟೈಮ್ ಆಗೈತಿ, ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಎಪ್ಪಾಗಿಲ್ಲ ಅಷ್ಟ ಸ್ವೀಟ್ ನಿಂಬೇನು ಯಾವ್ದ್ರಿ ಇದು ಅನ್ರಿ? ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಮಾರ್ಕೆಟ್ ಒಳಗ ಅದೇವಿ ಕೈಪಲ್ಯ ಬಜಾರ್ದಾಗ. ಇದಕ್ಕ ಕುತ್ವಾಲ್ ಗಲ್ಲಿ ಅಂತಂದು ಹೇಳ್ತಾರ, ಕಡೆ ಬಜಾರ್ ದಾಗ ಬರ್ತೈತಿ. ಬೆಳಗಾವಿಯಲ್ಲಿ ಇರೋರು ಆಲ್ಮೋಸ್ಟ್ ಈ ಕೈಪಲ್ಯ ಬಜಾರ್ಗೆ ಬಂದಿರ್ತೀರಿ ಅಂತೇಳಿ ಅನ್ಕೊಂತೀನಿ. ಕುತ್ವಾಲ್ ಗಲ್ಲಿಗೆ ಬಾಜಿ ತಗೊಳಕ ಇಲ್ಲೆಲ್ಲ ತರಹದ ತರಕಾರಿ ದಿನಸಿ ಎಲ್ಲ ಶಾಪಿಂಗ್ ಗ್ರೋಸರಿ ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಗ್ತಾವು. ನಾನು ನೋಡಿರೋ ಹಾಗೆ ಇಲ್ಲಿ ಹೆಚ್ಚಾಗಿ ಹಳ್ಳಿ ಮಂದಿನ ಬರ್ತಾರ ಅಂತೇಳಿ ಅನ್ಕೊಂತೀನಿ. ಯಾಕಂದ್ರೆ ನೋಡಿದ್ರೆ ನಾವು ಗೊತ್ತಾಗತ್ತೆ ಸ್ವಲ್ಪ ಬಜಾರ್. ಸೊ ನಾವು ಹೆಚ್ಚಾಗಿ ಇಲ್ಲಿ ಬರೋದು ಅಂತಂದ್ರೆ ಏನಾದರೂ ಜಾಸ್ತಿ ಐಟಮ್ ತೊಗೊಳೋದಿತ್ತು ಅಂತಂದರೆ ಇಲ್ಲಿ ಬಂದಿರ್ತೀವಿ. ಸ್ವಲ್ಪ ಇಲ್ಲಿ ಶಾಪಿಂಗ್ ಮಾಡ್ತೀವಿ ಗ್ರೋಸರೀಸು, ಇನ್ನಷ್ಟು ಸ್ವಲ್ಪ ಡಿಮಾರ್ಟಲ್ಲೇ ಶಾಪಿಂಗ್ ಮಾಡ್ತೀವಿ ನೋಡ್ರಿ. ಅಲ್ಲೂ ಇಲ್ಲೂ ಕೂಡ ಎರಡು ಕಡೆನೂ ಮಾಡ್ತೀವಿ ನಾವು. ಸೊ ನಾಳೆ ಪೂಜೆಗೆ ನಿಂಬೆಹಣ್ಣು ಬೇಕಾಗಿತ್ತು. ಸೊ ನಿಂಬೆಹಣ್ಣು ಬಾಳೆಹಣ್ಣು ಒಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಈಗ ನೋಡ್ರಿ ಮತ್ತೆ ಈಗ ಎಲ್ಲದೀವಿ ಅಂತಂದ್ರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದೀವಿ. ಅದು ಉಸಿರು ಉಸಿರಲೆ ಬಂದ್ವಿ, ಮತ್ತೆ ಇಲ್ಲಿ ಕ್ಲೋಸ್ ಆಗುತ್ತೆ ಟೆಂಪಲ್ ಅಂಥೇಳಿ. ಸೊ ಇಲ್ಲಿ ಇವಾಗ ಅರ್ಶಿನ ಮತ್ತೆ ಕುಂಕುಮ ಕೊಡೋದಿತ್ತು, ನಾಳೆ ಕುಂಕುಮಾರ್ಚನೆ ಮಾಡಿಸೋದೈತಿ. ಸೊ ಹಾಗಾಗಿ ಫಸ್ಟು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಮತ್ತು ನಿಂಬೆಹಣ್ಣು ಬೇಕಾಗಿತ್ತಲ್ಲ, ನಾಳೆ ನಿಂಬೆಹಣ್ಣು ಪೂಜೆನೂ ಮಾಡೋದೈತಿ. ಸೊ ಎರಡೆರಡು ಪೂಜೆ ಮಾಡಿಸೋದೈತಿ ನಾಳೆ. ಒಂದಂತೂ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬಂದ್ರೆ ಹಿಂದಿನ ದಿನ, ಸೊ ಅವರ ಮಾಡ್ತಾರೆ. ಇನ್ನು ನಿಂಬೆಹಣ್ಣು ಪೂಜೆ ನಾವೇ ಹೋಗಿ ಮಾಡಬೇಕು. ಮತ್ತು ಕುಂಕುಮಾರ್ಚನೆ ಮಾಡಿಸಿರ್ತೀವಿ ಅಂತಂದ್ರೆ ಅವತ್ತೂ ಹೋಗಿ ದೇವಿ ದರ್ಶನ ತಗೋಬೇಕಾಗ್ತೈತಿ. ಮತ್ತು ಕುಂಕುಮಾರ್ಚನೆ ಮಾಡಿಸಿ ನೆಕ್ಸ್ಟ್ ಡೇ ನಾವು ಹೋಗಿ ಅರ್ಶಿನ ಕುಂಕುಮ ಇಸ್ಕೋಬೇಕಾಗ್ತೈತಿ. ಸೊ ಈಗ ಕೊಡಕ್ಕೆ ಬಂದೀನಿ ನೋಡ್ರಿ. ಭಾಳ ನೈಟ್ ಆಗಿರೋದ್ರಿಂದ ಎಲ್ಲ ದೇವಸ್ಥಾನ ಎಲ್ಲ ಖಾಲಿ ಖಾಲಿ ಐತಿ, ಮತ್ತು ಕ್ಲೋಸನ್ನು ಮಾಡಕ್ಕಂತಾರ ಎಲ್ಲ ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈಗ ಮಾರ್ಕೆಟ್ಗೆ ಹೋಗಿ ಬಂದಿ ನೋಡ್ರಿ ಕೈಪಲ್ಲಿ ಬಜಾರಿಂದ. ಸೊ ಇನ್ನೇನು ತೊಗೊಂಬಂದಿನಿ ಅಂತಂದ್ರೆ ಇದಿಷ್ಟು ತೊಗೊಂಬಂದೈತೆ ನೋಡ್ರಿ ಫ್ರೆಂಡ್ಸ್. ಇಷ್ಟ ಭಾಳ ಏನು ಐಟಮ್ಸ್ ಏನಿರಲಿಲ್ಲ ತೊಗೊಂಬರೋದು. ಮೆಂತ್ಯ ಸೊಪ್ಪು ತೊಗೊಂಬಂದೈತಿ, ಬಾಳೆಹಣ್ಣು, ಇದು ಸಣ್ಣ ಉಪ್ಪಿಟ್ಟು ರವೆ, ಸಣ್ಣ ಉಪ್ಪಿಟ್ಟು ರವೆ ತಿನ್ನೋಂಗೈತಿ. ಸೊ ಹಂಗಾಗಿ ತೊಗೊಂಬಂದೈತಿ, ನೋಡ್ಬೇಕು ಯಾವಾಗ ಮಾಡೋದಾಗತ್ತೆ ಅಂಥೇಳಿ. ಹಾಗೆ ದುರ್ಗಾದೇವಿಗೆ ನಿಂಬೆಹಣ್ಣು ಪೂಜೆ ಮಾಡೋಕ್ಕಂಥೇಳಿ ನಿಂಬೆಹಣ್ಣು ತೊಗೊಂಬಂದೈತಿ. ಇದು ಸ್ವೀಟ್ ನಿಂಬೆಹಣ್ಣಿನ ಉಪ್ಪಿನಕಾಯಿ, ಚೆನ್ನಾಗಿರ್ತೈತಿ ಟೇಸ್ಟ್. ಹಾಗೆ ಒಂದು ಸನ್ಫ್ಲವರ್ ಆಯಿಲ್ ಪೂಜೆಗಂತೇಳಿದ್ದು, ಕ್ಯಾರೆಟು ಬೀನ್ಸ್ ಇಷ್ಟೇ ನೋಡ್ರಿ ತೊಗೊಂಬಂದಿದ್ದು. ಆ್ಯಂಡ್ ಅರ್ಶಿನ ಕುಂಕುಮ ಒಂದು ತೊಗೊಂಡು ಅಲ್ಲೇ ದೇವಸ್ಥಾನಕ್ಕೆ ಕೊಟ್ಟು ಬಂದ್ವಿ ನೋಡ್ರಿ. ಬರ್ತಾ ನಾಳೆ ಕುಂಕುಮಾರ್ಚನೆ ಮಾಡ್ತಾರೆ. ನಾಳೆಗೆ ಕುಂಕುಮಾರ್ಚನೆ ಇರ್ತಂದ್ರೆ ಹಿಂದಿನ ದಿನನ ಅರ್ಶಿನ ಕುಂಕುಮ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಕೊಟ್ರೆ ಅವರು ನಾಳೆ ಬೆಳಗ್ಗೆ ಕುಂಕುಮಾರ್ಚನೆ ಮಾಡ್ತಾರೆ.
ಫ್ರೆಂಡ್ಸ್, ಈಗ ಹೆಸರು ಕಾಳು ಮತ್ತೆ ಮಕ್ಕಿ ಕಾಳು ಖಾಲಿಗೆ ಬಾಕ್ಸ್ ಹಾಕ್ಬಿಡ್ತೀನಿ. ಊಟ ಮಾಡಬೇಕು, ಊಟದ ಟೈಮ್ ಆಗೈತಿ. ಮೆಂತ್ಯ ಸೊಪ್ಪನ್ನ ಸೋಸಿ ಇಟ್ಕೊಳ್ಬೇಕು, ಈಗ ಊಟ ಮಾಡಿಂದ ಸೋಸ್ಬೇಕು. ಹಸ್ಬೆಂಡ್ ಸೋಸ್ತಿರ್ತಾರ, ನಾನು ಎಡಿಟಿಂಗ್ ಅದು ಮಾಡ್ಕೊಂತೀನಿ. ಸೊ ಇವನ್ನೆಲ್ಲ ಅವರವರ ಜಾಗಕ್ಕೆ ಇಟ್ಬಿಡ್ಬೇಕು. ಮತ್ತೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏನ್ ಬೇಕೋ ಬ್ಯಾಗಿಗೆ, ಅಂದ್ರೆ ನಾಳೆ ಬೆಳಗ್ಗೆ ಬೇಗ ಹೋಗೋದಕ್ಕೆ ಈಸಿ ಆಗ್ತೈತಿ. ಓಕೆ ಫ್ರೆಂಡ್ಸು, ತಂದಿರುವಂಥ ತರಕಾರಿಗಳೆಲ್ಲ ಜೋಡಿಸಿ ಗ್ರೋಸರೀಸ್ ಎಲ್ಲ ಡಬ್ಬಿಗೆ ಹಾಕ್ಬಿಟ್ಟು ನಾಳೆ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಕೊಂಡು, ಸೊ ಈಗ ನೋಡಿರಿ ಊಟ ಮಾಡೋಕ್ಕಂತಾನೆ ಎಲ್ಲರೂ ಊಟ ಮಾಡೋಕ್ಕಂತಾರೆ. ಸೊ ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರದು ಊಟ ಆಯಿತು. ಎಲ್ಲರದು ಊಟ ಆದ್ಮ್ಯಾಗ ಎಲ್ಲ ಬಂಡೆ ಖಾಲಿ ಮಾಡಿಕೊಂಡು ಬಂಡೆಗಳೆಲ್ಲ ತಿಕ್ಕಿ ಕಿಚನ್ ಕೌಂಟ್ರೆಲ್ಲ ಫುಲ್ಲು ಚಕ ಚಕ ಅಂತ ಕ್ಲೀನ್ ಮಾಡೀನಿ. ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಸಾಂಬಾರು ಹಂಗೈತಿ, ಯಾರೂ ಉಂಡೇ ಇಲ್ಲ. ಸೊ ಸಾಂಬಾರನ್ನು ಬಿಸಿ ಮಾಡಿಟ್ಟೇನೆ. ಇಲ್ಲಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಉಳಿದೈತಿ, ಸೊ ಅದನ್ನ ಬಿಸಿ ಮಾಡೋಕ್ಕಿಟ್ಟೇನೆ ಈಗ. ಹಾಗೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಪೂಜೆಗೆ ಎಲ್ಲ ಬ್ಯಾಗಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಮಲ್ಕೊಂಡ್ರು. ಸೊ ನಂದು ಎಲ್ಲ ಕಿತ್ತಳೆ ಕೆಲಸ ಎಲ್ಲ ಮುಗೀತು. ಮಕ್ಕಳನ್ನ ಮಲಗಿಸಕಂತಾರ, ಹಸ್ಬೆಂಡು ಕತೆ ಹೇಳ್ಕೊಂಡು. ಈಗ ತಮ್ಮನ ನೋಡ್ರಿ ನೀರು ಕುಡಿದು, ಅವನು ಈಗ ಮಲ್ಕೊಳಕ್ ಹೋಗಕ್ಕಂತಾನ. ಸೊ ನಂದು ಎಲ್ಲ ಕೆಲಸ ಎಲ್ಲ ಮುಗೀತು. ಓಕೆ, ಇವತ್ತಿನ ಬ್ಲಾಗು ಈ ರೀತಿಯಾಗಿತ್ತು ನೋಡ್ರಿ ಫ್ರೆಂಡ್ಸ್. ಈ ಬ್ಲಾಗು ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ. ಎಲ್ಲಾದ್ರೂ ಒಂದ್ ಸ್ವಲ್ಪ ಅನ್ನೋದ್ರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬೈ ಬಾಯ್.